ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಹ್ಯಾಂಡ್ ವರ್ಕ್ ಬ್ಲೌಸಿಗೆ ನೆಕ್ ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ಇದು ಇವಾಗ ತುಂಬ ಇದೆ ಇದು ಡಿಸೈನರ್ ನೆಕ್ಕು ಯಾವ ರೀತಿ ನಾವು ಕ್ಯಾನ್ವಸ್ ಮೇಲೆ ಕಟ್ ಮಾಡಿಬಿಟ್ಟು ಮಾರ್ಕ್ ಮಾಡಬೇಕು ಅನ್ನೋದು ನಾವು ಬಿಗಿನರ್ಸ್ಕೋಸ್ಕರ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಮತ್ತು ಲೆಂತ್ ಬಂದುಬಿಟ್ಟು ನಾನಿಲ್ಲಿ ಹದಿನಾಲ್ಕೂವರೆ ತೊಗೊಂಡಿದ್ದೀನಿ ಹದಿಮೂರುವರೆ ಬರುತ್ತೆ ಇರೋದು ರೆಡಿ ಒಂದು ಇಂಚ್ ಎಕ್ಷನ್ ಇಲ್ಲಿ ಹದಿನಾಲ್ಕೂವರೆ ತೊಗೊಂಡಿದ್ದೀನಿ ಮತ್ತಿ ಅವ್ರದ್ದು ಬ್ಯಾಕ್ನೆಕ್ ಡೀಪ್ ಬ್ಯಾಕ್ನೆಕ್ ಡೀಪ್ ಬಂದ್ಬಿಟ್ಟು ಇವ್ರಿಗೆ ಹತ್ತುವರೆ ಬೇಕು ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಮಾಡಿದೀನಿ ಸೇರಿಸ್ಕೊಂಡು ಇಲ್ಲಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇವಾಗ ಶೋಲ್ಡರ್ ಬಂದ್ಬಿಟ್ಟು ನಾನು ಇಲ್ಲಿ ಇವ್ರಿಗೆ ನಾಲ್ಕೂವರೆ ತೊಗೊಂಡಿದ್ದೀನಿ ಆರ್ಮೋಲ್ವು ಸಿಕ್ಸ್ ಇಂಚಸ್ ತೊಗೊಂಡಿದ್ದೀನಿ ಸಿಕ್ಸ್ ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ಹೇಳ್ಕೊಂಡು ಇಲ್ಲಿಂದ ಒಂದು ಕಾಲ್ಗೆ ಮಾರ್ಕ್ ಮಾಡ್ಕೊಂಡು ನಾವು ಇವಾಗ ಆರ್ಮಲ್ ಶೇಪ್ ಹಾಕೋಬೇಕು ನಾವಿಲ್ಲಿ ಬ್ಯಾಕ್ ನೆಕ್ ಡೀಪ್ ಎಲ್ಲಿವರೆಗೂ ತಗೊಂಡಿದೀವಿ ನೋಡಿ ಇಲ್ಲಿಂದ ನಾವು ಚೆಸ್ಟ್ ಮೆಜರ್ಮೆಂಟ್ ನ ಹಾಕೋಬೇಕು ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ತರ್ಟಿ ಫೋರ್ ಇಂಚಸ್ ಇದೆ ತರ್ಟಿ ನ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನಮ್ಗೆ ಇಲ್ಲಿ ಏಟ್ ಅಂಡ್ ಹಾಫ್ ಬರುತ್ತೆ ಈ ಏಟ್ ಅಂಡ್ ಹಾಫ್ ನಾವು ಇಲ್ಲಿ ಹನ್ನೊಂದು ಇಂಚ್ ಗೆ ಮಾರ್ಕ್ ಈ ರೀತಿ ಇಟ್ಕೊಂಡು ಎಂಟೂವರೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ಅಲ್ಲಿಗೆ ಎಂಟೂವರೆ ಇಂಚ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಹೊಲಿಗೆ ಮಾರ್ಜಿನ್ ನೆಕ್ಸ್ಟ್ ಇವಾಗ ಶೋಲ್ಡರು ಶೋಲ್ಡರ್ ನಾವಿಲ್ಲಿ ನಾಲ್ಕುವರೆ ತಗೊಂಡಿದೀವಲ್ಲ ಅವ್ರಿಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ ಕೇಳ್ಕೊಬೇಕು ಇವ್ರಿಗೆ ರೆಡಿ ಶೋಲ್ಡರ್ ಎರಡು ಇಂಚ್ ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಚೆಕ್ ಮಾಡೋಣ ಇಲ್ಲಿಂದ ಇವಾಗ ನಮಗೆ ಇಲ್ಲಿ ಎರಡು ಇಂಚ್ ಇದೆ ಇಲ್ಲಿ ನೀವು ಎಷ್ಟು ಬ್ರಾಡ್ ಬೇಕಾದ್ರೆ ತಗೋಬಹುದು ನೀವು ನಾರ್ಮಲ್ ಆಗಿ ಈ ಸೈಜ್ಗೆ ಮೂರು ಇಂಚ್ವರೆಗೂ ತಗೋಬಹುದು ತಗೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ನೆಕ್ಸ್ಟ್ ಇದು ವೇಸ್ಟ್ ರೌಂಡು ವೇಸ್ಟ್ ರೌಂಡ್ ಬಂದ್ಬಿಟ್ಟು ಅವ್ರದ್ದು ಇಪ್ಪತ್ತೆಂಟಿದೆ ಇಪ್ಪತ್ತೆಂಟರಲ್ಲಿ ನಾಲ್ಕು ಭಾಗ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಏಳು ಇಂಚ್ ಬರುತ್ತೆ ಏಳಿಗೆ ಮತ್ತೆ ಬ್ಯಾಕ್ ಡಾಟ್ಸ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ಟೋಟಲ್ ನಾವು ಇಲ್ಲಿ ಎಂಟು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಮಾರ್ಜಿನ್ ಎರಡು ಇಂಚು ಮತ್ತೆ ಇವಾಗ ಇಲ್ಲಿ ಎಂಟುವರೆ ಇಲ್ಲಿಂದ ಇಲ್ಲಿಗೆ ಎಂಟುವರೆ ತೊಗೊಂಡಿದ್ದೀವಲ್ಲ ಇದೊಂದು ಲೈನ್ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎಂಟು ಇಂಚ್ ತೊಗೊಂಡಿದ್ದೀವಲ್ವ ಸೆಂಟರಲ್ಲಿ ಒಂದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ತಗೊಂಡು ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ನಾವು ಬ್ಯಾಕ್ ಟಕ್ಸ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಆಯಿತು ನೋಡಿದು ಇವಾಗ ಬ್ಯಾಕ್ ನೆಕ್ ನಾವು ಶೇಪ್ ಹೇಗೆ ಹಾಕೊಳ್ಳೋದು ಅಂತ ನೋಡೋಣ ನೆಕ್ಸ್ಟ್ ನೋಡಿ ಇವಾಗ ನಾವು ಇವಾಗ ಕ್ಯಾನ್ವಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾವೀಗ ಫುಲ್ ಲೆಂತ್ ಇವಾಗ ಎಷ್ಟಿದೆ ನೋಡಿ ಇವಾಗ ಹನ್ನೊಂದು ಇಂಚ್ ಇದೆಯಲ್ಲ ಇದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೆರಡು ಮತ್ತೆ ಉದ್ದ ಬಂದು ಹನ್ನೆರಡು ತೊಗೊಂಡಿದ್ದೀನಿ ಮತ್ತೆ ಅಗ್ಲ ಬಂದು ನಾನಿಲ್ಲಿ ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಇವಾಗ ಈ ರೀತಿ ಕ್ಯಾನ್ವಸ್ನ ಕಟ್ ಮಾಡ್ಕೋಬೇಕು ಉದ್ದ ಹನ್ನೆರಡು ಮತ್ತು ಇದಕ್ಕಿಂತ ನಾವು ಇಷ್ಟು ಮಾಮೂಲಿ ಲೆಂತ್ಗಿಂತ ಒಂದು ಇಂಚ್ ಎಕ್ಸ್ಟ್ರಾ ಅಥವಾ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ಇವಾಗ ಈ ರೀತಿ ಇದು ರಫ್ ಇದೆಯಲ್ಲ ಈ ರಫ್ ಇರೋದು ಒಳಗಡೆ ಹೋಗಬೇಕು ನೈಸಾಗಿದೆ ನೋಡಿದು ಆಗಿರೋದು ಈ ರೀತಿ ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ಲೆಂತ್ ಇದೆಯಲ್ಲ ಈ ಲೆಂತ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ಲೆಂತ್ ಇಲ್ಲಿವರೆಗೂ ಮಾರ್ಕ್ ಮಾಡಿ ಅಲ್ಲಿವರೆಗೂ ಒಂದು ಮತ್ತೆ ಇಲ್ಲಿ ಅಗ್ಲ ಈ ರೀತಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡು ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಮೊದಲಿಗೆ ಪೆನ್ಸಿಲ್ ಅಲ್ಲಿ ಹಾಕೋ ಬಿಗಿನರ್ಸ್ ಆದ್ರೆ ಪೆನ್ಸಿಲ್ ಅಲ್ಲಿ ಹಾಕೊಳ್ಳಿ ಯಾಕಂದ್ರೆ ಹೊಸ ಡಿಸೈನ್ ಮಾಡ್ಬೇಕಾದ್ರೆ ನಮಗೆ ಹಾಕೊಂಡ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೆ ಚೈನ್ ಮಾಡ್ಕೊಳೋಕ್ಕಾಗಲ್ಲ ಪೆನ್ಸಿಲ್ ಅಲ್ಲಿ ಒಂದ್ಸಲಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಆಮೇಲೆ ಬೇಕಾರೆ ನೀವು ಪೆನ್ನಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೋಬಹುದು ನೋಡಿ ಇವಾಗ ಈ ರೀತಿ ಹಾಕೊಂಡು ಇದಕ್ಕೊಂದು ಪಿನ್ ಹಾಕೋಬಿಡಿ ನೆಕ್ಸ್ಟ್ ಇವಾಗ ನಾವಿಲ್ಲಿ ಶೇಪ್ ಹಾಕ್ಕೊಳ್ಳೋಣ ಮೊದಲಿಗೆ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಒಂದೂವರೆ ಒಂದು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚಿಗೊಂದು ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ನೆಕ್ಸ್ಟ್ ನೋಡಿ ಇವಾಗ ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಇವಾಗ ಫಸ್ಟು ಎರಡು ಮಾರ್ಕ್ ಮಾಡಿದೀವಲ್ಲ ಇವೆರಡು ಸೆಂಟರ್ ಇವಾಗ ಎರಡೂವರೆ ಎರಡೂವರೆ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಒಳಗಡೆ ನಾವು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇದಷ್ಟು ಇವೆರಡು ಸೆಂಟರಲ್ಲಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಇಲ್ಲಿ ಮಾತ್ರ ನಾವು ಈ ಸೈಡ್ ಮಾಡ್ಕೋಬೇಕು ರೈಟ್ ಸೈಡ್ ಇಲ್ಲೆಲ್ಲ ಲೆಫ್ಟ್ ಸೈಡ್ ಮಾಡ್ಕೊಂಡಿದ್ದೀವಲ್ಲ ಈ ಸೈಡಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ನಿಮ್ಗೆ ಎಷ್ಟು ಬ್ರಾಡ್ ಬೇಕಾದ್ರು ನೋಡಿಕೊಂಡು ನೀವು ಬೇಕಿದ್ದರೆ ಹಾಫ್ ಇಂಚು ಮುಕ್ಕಾಲು ಇಂಚು ಒಂದು ಇಂಚುವರೆಗೂ ನಾವು ಬ್ರಾಡ್ ತೊಗೋಬೋದು ನಾನಿಲ್ಲಿ ಅವ್ರಿಗೆ ಹಾಫ್ ಇಂಚ್ ತಗೋತಾ ಇದ್ದೀನಿ

ಇವಾಗ ಒಂದ್ಸಲಿ ನೋಡ್ಕೊಳ್ಳಿ ನಿಮಗೆ ಇದು ಶೇಪ್ ಆಗಿದೆ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಇವಾಗ ಇದ್ರ ಮೇಲೆ ನೀವು ಡಾರ್ಕ್ ಆಗಿ ಇನ್ನೊಂದ್ಸಲಿ ಮಾರ್ಕ್ ಮಾಡ್ಕೊಬಹುದು ಇವಾಗ ಎರಡು ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇವಾಗ ಸೆಂಟರ್ಗೆ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ನೀವು ಇಲ್ಲಿ ಅಷ್ಟೇ ಒಂದೊಂದು ಇಂಚಿಗೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಶೋಲ್ಡರ್ ಬ್ಯಾಕ್ ಫ್ರಂಟ್ ಇಟ್ಕೊಂಡು ಒಂದೇ ಸಮ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಎರಡು ಎರಡು ವರೆ ಇದಿಲ್ಲ ಹಾಫ್ ಇಂಚ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಎರಡು ವರೆ ಅಲ್ವಾ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ತಗೋಬಹುದು ನಾನು ಇಲ್ಲಿ ಮೂರು ಇಂಚ್ ತಗೊಂಡಿದೀನಿ ಇಂಚ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ನಾವು ಇವಾಗ ಇದನ್ನ ಸೇರಿಸ್ಕೋಬೇಕು ರೀತಿ ಸೇರಿಸ್ಕೊಂಡು ನೆಕ್ಸ್ಟ್ ಇವಾಗ ಕ್ಯಾನ್ವಾಸ್ ಮೇಲೆ ಇದು ಮಾರ್ಕ್ ಮಾಡೋಣ ಸೇಮ್ ಬ್ಯಾಕಲ್ಲಿ ಯಾವ ರೀತಿ ಶೇಪ್ ಬಂದಿದೆಯೋ ಫ್ರಂಟ್ ಅಲ್ಲೂ ಅದೇ ರೀತಿ ಶೇಪ್ ಇದು ಅದಕ್ಕೋಸ್ಕರ ನಾನು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ತಾ ಇದ್ದೀನಿ ಹಾಕ್ಕೊಳೋಣ ನಾವು ಇವಾಗ ಇಲ್ಲಿ ಫಸ್ಟ್ ಫ್ರೇ ಬ್ಯಾಕಲ್ಲಿ ನಾವು ಒಂದು ಸ್ಟಾರ್ಟಿಂಗಲ್ಲಿ ಒಂದೂವರೆ ಇಂಚ್ ತೊಗೊಂಡಿದ್ವಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ನೋಡಿಕೊಂಡು ನಿಮ್ಗೆ ಆಗ್ಲ ಯಾವ ರೀತಿ ಸ್ವಲ್ಪ ಇದು ಶೇಪ್ ಮಾತ್ರ ಸೇಮ್ ಡಿಸೈನ್ ಬರುತ್ತೆ ನೀವು ಇಲ್ಲಿ ಬೇಕಾರೆ ಆಗ್ಲ ಚಿಕ್ಕದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಾನು ಇಲ್ಲಿಂದ ಇಲ್ಲಿಗೆ ಒಂದು ಕಾಲು ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ತೊಗೊಂಡಿದ್ದೀನಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಒಳಗಡೆಯಿಂದ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಇವೆರಡು ಸೆಂಟರಿಂದ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಹೊರಗಡೆ ಮಾಡ್ಕೊಳ್ಳಿ ಮಾರ್ಕ್ ಈ ರೀತಿ ಮತ್ತೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎರಡು ಕಾಲಿದೆಯಲ್ಲ ಇದೆಯಲ್ಲ ಅವೆರಡು ಸೆಂಟರಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಒಳಗಡೆ ಮತ್ತು ಇಲ್ಲಿಂದ ಇಲ್ಲಿಗೆ ಸೆಂಟರಲ್ಲಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಹೊರಗಡೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮೊದಲಿಗೆ ಇದನ್ನ ಇಲ್ಲಿ ಶೇಪ್ ಹಾಕೊಳ್ಳಿ ನೆಕ್ಸ್ಟ್ ಇವಾಗ ಇಲ್ಲಿಗೆ ನೋಡಿ ಇವಾಗ ಇದಾಯ್ತು ಇವು ನಾರ್ಮಲ್ ಬ್ಲೌಸ್ ಅಂದ್ರೆ ವರ್ಕ್ ಏನ್ ಇಲ್ದಿರ ಸಿಂಪಲ್ ಈ ತರ ಶೇಪ್ ಇಟ್ಕೊಂಡು ಬ್ಲೌಸ್ ಏನಾದ್ರು ಹೊಲ್ಕೋಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಎಕ್ಸ್ಟ್ರಾ ಈ ರೀತಿ ಇಟ್ಕೊಂಡು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು ಅದು ನಿಮ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಇದಕ್ಕೆ ಅಟ್ಯಾ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ನಾವು ಫ್ಯಾಬ್ರಿಕ್ ಗೆ ಜಾಯಿಂಟ್ ಮಾಡೋದು ಅಂತ ನಾನು ನೀವು ಕಮೆಂಟ್ ಮಾಡಿ ಈ ಥರ ಅಲ್ಲಿ ತೋರಿಸಿ ಪ್ಲೇನ್ ಬ್ಲೌಸ್ಗೆ ಅಂತ ಹೇಳಿದ್ರೆ ನಾನು ನಿಮಗೆ ಪೈಪಿಂಗ್ ಮಾಡ್ಬಿಟ್ಟು ಯಾವ ರೀತಿ ಇದು ಮಾಡೋದು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾನು ವರ್ಕ್ ಮಾಡಿಸ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ನಾನು ಮಾಡ್ತೀನಿ ಇಲ್ಲಿ ಶೇಪ್ ಹಾಕಿದೀವಲ್ಲ ಆ ಶೇಪ್ನ ಮಾತ್ರ ಕಟ್ ಮಾಡ್ಕೊತೀನಿ ಯಾಕಂದ್ರೆ ನಮ್ಗೆ ಇಲ್ಲಿ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡೋಕೆ ಈಸಿ ಆಗುತ್ತೆ ನೋಡಿ ಇವಾಗ ನಾನು ಇದನ್ನ ಇಟ್ಕೊಂಡಿವಾಗ ವರ್ಕ್ ಗೆ ನಾನು ಮಾರ್ಕ್ ಮಾಡ್ತಾ ಇದೀನಿ ಮೊದಲಿಗೆ ನೀವು ಈ ರೀತಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡ್ಬಿಡಿ ವರ್ಕ್ ಕೊಡೋಕ್ಕಿಂತ ಮುಂಚೆ ಈ ರೀತಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡು ನೆಕ್ ಮಾತ್ರ ನೀವು ಹಾಗೆ ಬಿಡಬೇಕು ಅವಾಗ ನಿಮಗೆ ಈಸಿ ಆಗುತ್ತೆ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಲೆಂತ್ ಬಂದ್ಬಿಟ್ಟು ಅವ್ರಿಗೆ ರೆಡಿ ಹತ್ತಬೇಕು ನಾನು ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚ್ ನಾನು ಲೆಂತ್ ತಗೊಂಡಿದ್ದೀನಿ ಅಗ್ಲ ಬಂದ್ಬಿಟ್ಟು ನಾನು ಇಲ್ಲಿ ಒಂಬತ್ತು ಇಂಚ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಡೌನ್ ನಾರ್ಮಲ್ ಡೌನ್ ಬಂದ್ಬಿಟ್ಟು ಮೂರುವರೆ ಇಂಚ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ನಾವು ಶೇಪ್ ಹಾಕೊಳ್ಳೋಣ ಕೆಳಗಡೆ ಸ್ಲೀವ್ಸ್ ರೌಂಡ್ ಬಂದ್ಬಿಟ್ಟು ಐದು ಕಾಲಿದೆ ಇದೆ ಐದು ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಹೊಲಿಗೆ ಮಾರ್ಜಿನ್ ನೆಕ್ಸ್ಟ್ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಇಲ್ಲಿ ಹಾಫ್ ಇಂಚು ಮೇಲೆಕ್ಕೆ ಒಂದು ಲೈನ್ ಹಾಕೋಬೇಕು ನಾವಿಲ್ಲಿ ಮೇಲೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಇಲ್ಲಿ ಕೆಳಗಡೆ ಹಾಫ್ ಇಂಚ್ಗೆ ಒಂದು ಲೈನ್ ಹಾಕೊಳ್ಳಿ ಲೈನ್ ಹಾಕೊಂಡು ನಾವಿಲ್ಲಿ ಫಿಟ್ಟಿಂಗ್ದು ಲೈನ್ ಇದೆಯಲ್ಲ ಈ ನೋಡಿ ಇವಾಗ ಇಲ್ಲಿ ಫಿಟ್ಟಿಂಗ್ ಏನು ಲೈನ್ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎರಡು ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಎರಡುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಈ ಲೈನಿಂದ ಇಲ್ಲಿಗೆ ಒಂದು ಕಾಲು ಇಂಚು ಕಾಲು ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನಾವು ಇವಾಗ ಈ ರೀತಿ ಶೇಪ್ ಹಾಕೋಬೇಕು ಈ ಲೈನು ಈ ಲೈನು ಈ ಲೈನ್ ಸೇರಿಸ್ಕೋಬೇಕು ಮೊದಲಿಗೆ ಈ ರೀತಿ ರೌಂಡ್ ಶೇಪ್ ಇಲ್ಲಿಂದ ರೌಂಡ್ ಶೇಪ್ ಬರೋ ರೀತಿ ಹಿಂಗೆ ಹಾಕೊಳ್ಳಿ ರೌಂಡ್ ಬಂದಮೇಲೆ ಇಲ್ಲಿಗೆ ಬಂದಮೇಲೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಕಾಲು ಇಂಚು ಗ್ಯಾಪ್ ಬರಬೇಕು ಮತ್ತೆ ಇಲ್ಲಿನ ಅಷ್ಟೇ ಇಲ್ಲಿ ಕಾಲು ಇಂಚು ಈ ರೀತಿ ಇದನ್ನು ಹೀಗೆ ಸ್ಟ್ರೈಟ್ ತಗೊಳ್ಳಿ ಈ ರೀತಿ ಹಾಕೊಳ್ಳೋದು ಇಷ್ಟೇ ಮಾಡ್ಬೇಕಂತೇನಿಲ್ಲ ನಿಮ್ಗೆ ಯಾವ ರೀತಿ ನಿಮ್ಗೆ ಅಗ್ಲ ಚಿಕ್ಕದು ಯಾವ್ದು ದೊಡ್ಡದು ಚಿಕ್ಕದು ಇವಾಗ ನಿಮ್ಗೆ ಇದು ಅಗ್ಲ ಬೇಕಾ ಇದು ಚಿಕ್ಕದ್ ಬೇಕಾ ಅಡ್ಜಸ್ಟ್ ಮಾಡಿ ಮಾಡ್ಕೋಬಹುದು ನಾನಿಲ್ಲಿ ನಿಮ್ಗೆ ಗೊತ್ತಾಗ್ಲಿ ಅಂತ ನಿಮ್ಗೆ ತೋರ್ಸ್ತಾ ಇದೀನಿ ಅಷ್ಟೇ ಯಾವ ರೀತಿ ಮಾಡ್ಬೋದು ಅನ್ನೋ ತೋರ್ಸೋದಕ್ಕೋಸ್ಕರ ನಾನು ಈ ರೀತಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟೇ ಮಾಡಬೇಕು ಅಷ್ಟೇ ಮಾಡ್ಬೇಕು ಅಂತ ರೂಲ್ಸ್ ಏನಿಲ್ಲ ನಿಮ್ಮ ಇಷ್ಟ ನಿಮ್ಗೆ ಯಾವ ರೀತಿ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ನಾನು ನೋಡ್ಕೊಂಡು ಮಾಡಿ ಈ ಬಗ್ಗೆ ಈ ಬ್ಲೌಸ್ ಬಂದ್ಬಿಟ್ಟು ಸ್ವಲ್ಪ ಇದೇ ರೀತಿ ಡಿಸೈನ್ ಇರೋದು ಅದಕ್ಕೋಸ್ಕರ ನಾನು ನಿಮಗೆ ಈ ರೀತಿ ತೋರಿಸಿದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ನೀವು ಎರಡಕ್ಕೂ ಈಕ್ವಲ್ ಈಕ್ವಲ್ ಆದ್ರೂ ತಗೋಬಹುದು ಎರಡುವರೆ ಎರಡುವರೆ ಯಾರು ತಗೋಬಹುದು ಇಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಗೋಬಹುದು ಇಲ್ಲಿ ಎರಡುವರೆ ತಗೊಂಡು ಎರಡು ಕಾಲು ತಗೋಬಹುದು ನಾವು ಇಡ್ತು ನೋಡ್ಕೊಂಡು ನಿಮ್ಗೆ ಅಗ್ಲ ಎಷ್ಟು ಬರುತ್ತೆ ನೋಡ್ಕೊಂಡು ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಹಾಕೊಂಡು ತಗೋಬೇಕು ಇಲ್ಲಿ ಸೆಂಟರ್ ಅಲ್ಲಿ ಮಾತ್ರ ಇಲ್ಲಿ ಮಾತ್ರ ಜಾಸ್ತಿ ಅಗ್ಲ ಬರೋಂಗಿಲ್ಲ ಇಲ್ಲಿ ಒಂದು ಅರ್ಧ ಇಂಚ್ ಬರಬೇಕು ಇದನ್ ಬೇಕಾದ್ರೆ ನೀವು ಸ್ವಲ್ಪ ಅಗ್ಲ ಚಿಕ್ಕದು ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಇದು ಆಯಿತು ಸ್ಲೀವ್ಸು ಇವಾಗ ಲೈನಿಂಗ್ ಮೇಲೆ ಇದನ್ನ ಇಟ್ಕೊಂಡು ನಾನು ಇವಾಗ ಮೈನ್ ಫ್ಯಾಬ್ರಿಕ್ ಮೇಲೆ ಹೇಗೆ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ನೀವು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಮಾರ್ಕ್ ಮಾಡಕ್ಕೂ ಈಸಿ ಆಗುತ್ತೆ ಮತ್ತೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಟಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ ನೋಡಿ ಈ ರೀತಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿಕೊಂಡು ಇದು ಹೇಗಿದೆ ಹಾಗೇನೆ ಟೇಸ್ಟ್ ಇದನ್ನ ಈ ರೀತಿ ಮತ್ತೆ ಇಲ್ಲಿ ಕಟ್ ಹಾಕೊಂಡಿದೀವಲ್ಲ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲೊಂದು ಮತ್ತೆ ಇಲ್ಲಿ ಮೇಲೆ ಆರು ಮೂಲ ಹತ್ರ ಇಲ್ಲೊಂದು ಈ ರೀತಿ ಹಾಕೊಂಡು ಇದು ಹೇಗಿದೆ ಹಾಗೇನೆ ಒಂದು ಸುಮ್ಮನೆ ಈ ರೀತಿ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲೆಲ್ಲೂ ನಮ್ಗೆ ವರ್ಕ್ ಬರಲ್ಲ ನಾನು ಇಲ್ಲಿ ಮಾತ್ರ ವರ್ಕ್ ಮಾಡಿಸ್ತಾ ಇದ್ದೀನಿ ವರ್ಕ್ ಮಾಡಿಸಿದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ವರ್ಕ್ ಬಂದಿದೆ ಅಂತ ಹ್ಯಾಂಡ್ ವರ್ಕ್ ಮಾಡಿಸ್ತಾ ಇದ್ದೀನಿ ಇದನ್ನು ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ನಿಮಗೆ ಇಲ್ಲಿ ಇದನ್ನು ನೋಡಿಕೊಂಡು ಇಲ್ಲಿ ಮೇಲೆ ನೀವು ಶೇಪ್ ಹಾಕೊಳ್ಳೋಕ್ಕೆ ನಿಮ್ಗೆ ಈಸಿಯಾಗಿ ಗೊತ್ತಾಗೋದು ಅದಕ್ಕೋಸ್ಕರ ನಾನು ಅದೇ ರೀತಿ ಶೇಪ್ ಹಾಕಿದ್ದೀನಿ ಹೀಗೆ ನೋಡಿ ಈ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವರ್ಕ್ ಯಾವ ರೀತಿ ಬಂದಿದೆ ಮತ್ತು ಯಾವ ವರ್ಕ್ ಬ್ಲೌಸ್ನ ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಯಾವ್ದಾದ್ರು ಕಟ್ಟಿಂಗ್ ನೋಡಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ನಿಮಗೆ ಆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್